सकल विषय विमुता तमंगोपास्व हृदय सततमेष्ट संप्रति परीक्षित कृष्ण परिहरिष्यं स्तुतिवरीयानिति। पूर्व कथादली परमभागवतोत्तमराद श्री शुकाचार्यवर ದರ್ಶನವನ್ನು ಮಾಡಿದ ಪರೀಕ್ಷದ ರಾಜರು ಪ್ರಾರ್ಥನೆ ಮಾಡುವುದಕ್ಕೆ ಮೊದಲು ದಿವ್ಯ ಪೀಠದಲ್ಲಿ ವಿರಾಜಮಾನರಾಗಿದ್ದಾರೆ ಶ್ರೀ ಶುಕಾಚಾರ್ಯರು. ಪ್ರಶಾಂತಮಾಸೀನಮಕುಂಠಮೇಧಸಂಭವತೋಭ್ಯುಪೇತ್ಯ ಪ್ರಣಮ್ಯಮೂರ್ಧ್ನಃ ಅವಹಿತಃ ಕೃತಾಂಜಲಿಃ ನತ್ವಾ ಗಿರಾ ಹೃದಯಾನ್ವಪೃಚ್ಛತ್. ಸಮುದ್ರದಂತೆ ಇದ್ದಾರೆ ಶ್ರೀ ಶುಕಾಚಾರ್ಯರು. ಮುನಿ ಪ್ರಸನ್ನ ಗಂಭೀರ ದುರ್ವಿಗಾಶ್ಯೋ ದುರತ್ಯಯ ಅನಂತ ಪಾರೋಹ್ಯಕ್ಷೋಭ್ಯ ಸ್ಥಿಮಿತೋದ ಇವರ್ಣವ ಅಪೂರ್ಯ ಮಹಾಣಮಚಲ ಪ್ರತಿಷ್ಠಂ ಸಮುದ್ರ ಮಹಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಶಶಾಂತಿ ಮಾಪ್ನೋತಿ ನ ಕಾಮ ಕಾಮಿಹಿ. ಈ ಒಂದು ಕ್ರಮದಿಂದ ಶ್ರೀ ಶುಕಾಚಾರ್ಯರು ಪರಮಾತ್ಮನನ್ನು ಹೃದಯದಲ್ಲಿ ಚಿಂತನೆ ಮಾಡುತ್ತಾ ದಿವ್ಯಪೀಠದಲ್ಲಿ ವಿರಾಜಮಾನರಾದಾಗ ಸ್ವವಿಷ್ಣುರಾಹತ ಅತಿಥಯೇ ಅಭ್ಯಾಗತಾಯ ತಸ್ಮೈ ಸಪರ್ಯಾಂ ಶಿರಸಾ ಜಹಾರಾ. ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ ಪರೀಕ್ಷದ್ರಾಜರು. ಪ್ರಾರ್ಥನೆ ಮಾಡುತ್ತಾರೆ. ಅವರ ಪಾದತೀರ್ಥವನ್ನು ತಲೆ ಮೇಲೆ ಹಾಕಿಕೊಂಡವರಾಗಿ ಅಹೋ ಅದ್ಯ ವಯಂ ಬ್ರಹ್ಮಂ ಸತ್ಸೇವ್ಯಾಃ ಕ್ಷತ್ರಬಂಧವಃ ಕೃಪಯಾ ಅತಿಥಿರೂಪೇಣ ಭವದ್ಭಿಃ ತೀರ್ಥಕಾಃ ಕೃತಾಃ. ಅಹೋ ಏನಾಶ್ಚರ್ಯ ಸ್ವಾಮಿ, ಬ್ರಾಹ್ಮಣರ ಕಂಠದಲ್ಲಿ ಮೃದುಸರ್ಪವನ್ನು ಹಾಕಿ ಬಂದ ನನಗೆ ಸಂಬಂಧ ಭಾಗವತೋತ್ತಮರ ದಿವ್ಯ ದರ್ಶನವಾಯಿತು, ಸ್ಪರ್ಶವಾಯಿತು, ಪಾದತೀರ್ಥವನ್ನು ತಲೆಯ ಮೇಲೆ ಹಾಕಿಕೊಂಡೆ. ಪ್ರಾಯಶಃ ಅಪಿ ಮೇ ಭಗವಾನ್ ಗೃಹೀತ ಕೃಷ್ಣ ಪಾಂಡುಸುತ ಪ್ರಿಯ ಪೈತೃಶ್ವಸೇಯ ಪ್ರೀತ್ಯರ್ಥಂ ಸದ್ಗೋತ್ರಸ್ಯಾಪ್ತ ಬಾಂಧವ ಅನ್ಯಥಾ ತೇ ಅವ್ಯಕ್ತಗತೇ ದರ್ಶನನ್ನ ಕಥಂ ಭವೇತ್ ನಿತರಾಂ ಮ್ರಿಯಮಾಣಾನಾಂ ಸಂಸಿದ್ಧಸ್ಯ ವರಿಹೀಯಸಃ. ಶ್ರೀಕೃಷ್ಣ ಪರಮಾತ್ಮ ಪರಮಾನುಗ್ರಹ ಮಾಡಿ ತಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ. ಕಾರಣ ಪಾಂಡವರಲ್ಲಿ ಅನುಗ್ರಹ ಮಾಡಿದ್ದು ಹೆಚ್ಚಲ್ಲ, ತಾಯಿ ಗರ್ಭದಲ್ಲಿದ್ದಾಗ ಇದೇ ಪರೀಕ್ಷದ್ರಾಜರನ್ನ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಉತ್ತರಾದೇವಿಯರು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದರು. ಪಾಹಿ ಪಾಹಿ ಮಹಾಯೋಗಿನ್ ದೇವದೇವ ಜಗತ್ಪತೆ ನಾನ್ಯಂ ತ್ವದಭಯಂ ಪಶ್ಯೇ ಯತ್ರ ಮೃತ್ಯು ಪರಸ್ಪರಂ ಅಂತ ಉತ್ತರಾದೇವಿ ಪ್ರಾರ್ಥನೆ ಮಾಡಿದಾಗ ಉತ್ತರ ಗರ್ಭವನ್ನು ಪ್ರವೇಶ ಮಾಡಿ ರಕ್ಷಣೆ ಮಾಡಿದ್ದು ಹೆಚ್ಚಲ್ಲ, ಅಂತಿಕಾಲದಲ್ಲಿ ಪರೀಕ್ಷದ್ರಾಜರಿಗೆ ಪಾಪಸಾಧನ ಮಾಡಿಸಬಾರದು ಎಂಬತಕ್ಕ ದಯಾದಿಂದ ತಮ್ಮಂಥ ಮಹನೀಯರನ್ನು ನನ್ನಲ್ಲಿಗೆ ಕಳುಹಿಸಿದ್ದಾರೆ ಸ್ವಾಮಿ. ಅನ್ಯಥಾ ತೇ ವ್ಯಕ್ತಗತೆ ದರ್ಶನನ್ನ ಕಥಂದ್ರಣಾಂ ನನಗೆ ಇಲ್ಲದೇ ಇದ್ದರೆ ತಮ್ಮ ದರ್ಶನ ಎಲ್ಲಾಗಬೇಕಾಗಿತ್ತು. ಅನುಗ್ರಹ ಮಾಡಿದ್ದೀರಿ, 7 ದಿವಸಗಳ ಕಾಲ ಇದ್ದು ಅನುಗ್ರಹ ಮಾಡಬೇಕು. ಯಶ್ರೋತವ್ಯಮಸೋ ಜಾಪ್ಯಂ ಯತ್ಕರ್ತವ್ಯಂ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ವಿಪರ್ಯಯಂ. ಯಾವ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಅವುಗಳನ್ನೆಲ್ಲ ಹೇಳಬೇಕು ಅಂದಾಗ ಒಪ್ಪಿಕೊಂಡವರಾಗಿ ಶ್ರೀ ಶುಕಾಚಾರ್ಯರು ಭಗವತ್ ಪ್ರೇರಣಾನುಸಾರ ಪರಮಮಂಗಳಕರವಾದ ಶ್ರೀಮದ್ಭಾಗವತವನ್ನು ಹೇಳಲು ಪ್ರಾರಂಭ ಮಾಡುತ್ತಾ ಇದ್ದಾರೆ. ದ್ವಿತೀಯ ಸ್ಕಂಧದಿಂದ ರಾಜಾಧಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ. ಶ್ರೀಶುಕ ಉವಾಚ ವರಿಹಿಯಾನೇಷತೆ ಪ್ರಶ್ನ ಕೃತೋ ಲೋಕಹಿತ ನೃಪ ಆತ್ಮವಿತ್ತಂಸಾಂ ಶ್ರೋತವ್ಯಾಧಿಷಯಃಪರ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ
അപശ്യതാമത്മതത്വം ഗ്രഹേഷു ഗ്രഹമേധിനാം നിദ്രയാ ക്രിയതേ നക്തം ജവായേന നമം വയഃ യുവാചാർത്ഥേഹയാ രാജൻ കുടുംബവരണേന വാ ഗൃഹാപത്യകളത്ര ഹരിഷു ആത്മദൈന്യേഷു തത്വപി തേഷു പ്രസക്തോരിധനം പശ്യന്നപി ന പശ്യതി തസ്മാത് ഭാരത സർവാത്മാ ഭഗവാൻ ഹരിരീശ്വര ശ്രോതവ്യകീർത്തിതവ്യശ്ച സ്മർത്തവ്യശ്ചേച്ഛതാ ഭയം ഏതഹവാം സംഖ്യയോഗാഭ്യാം സ്വധർമ്മ പരിനിഷ്ഠയാ ധന്മലാഭാ പരഃപുംസാം അന്തേ നാരായണ സ്തുതിഃ. ശ്രീക്ഷുദ്രാജ ഉള്ള പ്രശ്നം മാഡിദ്യപ്പ പരമാത്മ വിഷയകവായി ശ്രവണമനനാദികൾ വിഷയ പ്രശ്നയാദ പ്രീത അത്യുത്തമവാദ വിഷയ ಕೇಳಬೇಕಾದ್ದು ಎಷ್ಟೋ ಇರುತ್ತವೆ. ಭಗವತ್ತತ್ವವನ್ನು ತಿಳಿಯುವುದಿಲ್ಲ ಜನಗಳು. ದೇಹಾಪತ್ತಿಗಳತ್ರಾದಿಗಳಲ್ಲಿ ಮಮತಾಯನ್ನು ಹೊಂದಿದರೆ ಅದು ಸುಖದಾಯಕವಾದದ್ದಲ್ಲ. ಜನ್ಮ ಎತ್ತಿದ್ದಕ್ಕೆ ಸಾರ್ಥಕ ಅಂತಿಕಾಲದಲ್ಲಿ ಹರಿಸ್ಮರಣೆ ಬರಬೇಕಪ್ಪ. ಇದು ನಿನಗೆ ಬಂದಿದೆ, ನೀನೇ ಧನ್ಯ. ಪ್ರಾಯೇಣ ಮುನಯೋ ರಾಜನ್ ನಿಹೃತ್ತ ವಿಧಿ ನಿಷೇಧತಃ ನಿರ್ಗುಣ್ಯಸ್ಥಾರಮಂತೆ ಸ್ಮ ಗುಣಾನುಕಥನೆ ಹರೇ. ಅನೇಕ ಜ್ಞಾನಿಗಳು ತಮಗೆ ಮುಕ್ತಿಯು ಸಿದ್ಧವಾಗಿದ್ದರೂ ಕೂಡ ದೇವರ ಗುಣಗಳನ್ನು ಗಾನ ಮಾಡಿ ಆನಂದ ಪಡ್ತಾ ಇದ್ದಾರೆ ಮೋಕ್ಷದಲ್ಲಿ. ಇಂಥ ಮಹಾನುಭಾವರಿಗೆ ಪ್ರಿಯವಾದಂತಹದ್ದು ಭಗವಂತನ ವಿಷಯ. ಪರೀಕ್ಷದ್ರಾಜ ಯಾವುದನ್ನು ಕೇಳಬೇಕು, ಯಾವುದನ್ನು ಮಾಡಬೇಕು ಅಂತಂದಿಯಲ್ಲ, ಕೇಳಬೇಕಾದ ವಿಷಯ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮಸಂಹಿತಂ ಅಧೀತವಾಹಂ ದ್ವಾಪರಾಧೌ ಪಿತು ದ್ವೈಪಾಯನಾದಹಂ. ಭಾಗವತ ಎಂಬತಕ್ಕ ದಿವ್ಯವಾದ ಗ್ರಂಥ ನನ್ನ ಬುದ್ಧಿಯೊಳಗೆ ನಮ್ಮ ತಂದೆಗಳು ಇಟ್ಟಿದ್ದಾರಪ್ಪ. ನೀವು ಭಗವದ್ಭಕ್ತನಾದ್ದರಿಂದ ಅದನ್ನು ಶ್ರವಣ ಮಾಡಿಸುತ್ತೀವಿ. ಯತ್ರ ಶ್ರದ್ಧಾಮಾಶು ಸ್ಯಾನ್ಮ ಪುನರೇ ಮತಿಸ್ತತಿ. ಭಾಗವತದಲ್ಲಿ ಅತಿಯನ್ನು ದೇವರು ಕೊಟ್ಟು ಬಿಟ್ಟರೆ ಮುಕುಂದನಲ್ಲಿ ದಿವ್ಯವಾದ ಭಕ್ತಿಯನ್ನು ಕೊಡುತ್ತಾರಪ್ಪ. ಅಂದಾಗ ಪರೀಕ್ಷದ್ರಾಜರಿಗೆ ಗಾಬರಿಯಾಯಿತು. ಸ್ವಾಮಿ, ದ್ವಾಪರ ಯುಗದಲ್ಲಿ ದ್ವಾಪರೇ ಆದಂಶ ಅಂತ ಶ್ರೀ ತಾತ್ಪರ್ಯಾಚಾರ್ಯರಂದರು. ದ್ವಾಪರ ಯುಗದಲ್ಲಿ ಮೊದಲು ತಾವು ಅಭ್ಯಾಸ ಮಾಡಿದ್ದನ್ನು ನನಗೆ ಉಪದೇಶ ಮಾಡಿದ್ದೀರಿ, ನನಗೆ ಆಯಸ್ಸೇ ಇಲ್ಲವಲ್ಲ, ಏನು ಮಾಡಲಿ ಎಂದರು. ಆ ಭಯವನ್ನು ಪರಿಹಾರ ಮಾಡುವುದಕ್ಕಾಗಿ ಶ್ರೀ ಶುಕಾಚಾರ್ಯರವರು ಅನ್ನುತ್ತಾ ಇದ್ದಾರೆ. ಕಿಂ ಪ್ರಮತ್ತಸ್ಯ ಬಹುಭಿ ಪರೋಕ್ಷೈರ್ಹಾಯನೈರಿಹ ಏಕಂ ಮುಹೂರ್ತಂ ನಿರಿತಂ ಘಟತೆ ಶ್ರೇಯಸೇತ ಖಟ್ವಾಂಗೋ ನಾಮ ರಾಜಋಷಿ ಜ್ಞಾತ್ವೇ ಯತ್ತಾಭಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ ಭಯಂ ಹರಿಂ ತವಾಪ್ಯೇತರಿ ಗೌರವ್ಯ ಸಪ್ತಾಹಂ ಜೀವಿತಾವಧಿ ಉಪಕಲ್ಪಯ ತತ್ಸರ್ವಂ ಯತ್ತಹವತ್ ಸಾಂಪರಾಯಿಕಂ. ಖಟ್ವಾಂಗ ಚಕ್ರವರ್ತಿಗಳು ಒಂದು ಮುಹೂರ್ತಕ್ಕೆ ಮೊದಲು ತಮ್ಮ ಆಯುಷ್ ಪರಿಮಿತಿಯನ್ನು ತಿಳಿದು ಧನ್ಯರಾಗಿದ್ದಾರೆ. ನಿನಗಾದರೂ 7 ದಿವಸ ಇದೆ ಆಯುಸ್ಸು, ಏನು ಬೇಕಾದರೂ ಸಾಧನೆ ಮಾಡಿಕೋಪ. ಆದರೆ ಉಪಕಲ್ಪಯ ತತ್ಸರ್ವ ಎತ್ತಾವತ್ತಾಂಪರಾಯಿಕಂ. ಕೇಳಬೇಕಾದದ್ದು ಶ್ರೀಮದ್ ಭಾಗವತ. ಅಂತಕಾಲದಲ್ಲೇ ಕೇಳಬೇಕು ಅಂತಲ್ಲ, ಸರ್ವಕಾಲದಲ್ಲೂ ಶ್ರವಣ ಮಾಡಬೇಕು, ವಿಶೇಷತಃ ಅಂತಕಾಲದಲ್ಲಿ ಎಂದು ತಾತ್ಪರ್ಯ. ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಎಂಬುದಾಗಿ ಅರ್ಪಣೆ ಮಾಡಿದ್ದಾರೆ. ನಿಮ್ಮ ಕರ್ತವ್ಯ ಯಾವುದು ಅಂದರೆ ಗೃಹಾತ್ ಪ್ರವೃಜಿತು ಧೀರ ಪುಣ್ಯತೀರ್ಥ ಜಲಾಪ್ಲುತ ಶುಚೌ ವಿವಿಕ್ತ ಆಸೀನ ವಿಧಿವತ್ ಕಲ್ಪಿತಾಸನೆ ಅಭ್ಯಸೇನ್ ಮನಸಾ ಶುದ್ಧಂ ಬ್ರಹ್ಮಾಕ್ಷರಂ ಪರಂ ಮನೋಯಚ್ಛೇಜಿತ ಶ್ವಾಸ ಬ್ರಹ್ಮಬೀಜ ಮನುಸ್ಮರಂ. ಜ್ಯೋತಿಷ್ಯದಿಂದಲೋ ದೇಹದ ದಾರ್ಢ್ಯ ಕಮ್ಮಿಯಾಗೋಣದರಿಂದಲೋ ಅನಾರೋಗ್ಯಾದಿ ನಿಮಿತ್ತಕವಾಗಿ ದೇಹದ ಅಂತಕಾಲವನ್ನು ತಿಳಿದವನಾಗಿ ಧೈರ್ಯವಾಗಿ ಮನೆಯಲ್ಲಿ ಮಮತೆಯನ್ನು ತ್ಯಾಗ ಮಾಡಿ ದಿವ್ಯವಾದ ಗಂಗಾದಿಗಳಲ್ಲಿ ಸ್ನಾನ ಮಾಡಿ ಏಕಾಂತದಲ್ಲಿ ಕೂತು ಭಗವಂತನನ್ನು ಧ್ಯಾನ ಮಾಡಬೇಕಪ್ಪ. ವಿರಾಟ್ ರೂಪವನ್ನ ಅಂಡಕೋಶೇ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಹಾಜ ಪುರುಷೋ ಯೋಸು ಭಗವಾನ್ ಧಾರಣಾಶ್ರಯ. ಇದು ವಿರಾಟ್ ರೂಪ. ಪಾತಹಳವೇ ತಸ್ತಿ ಪಾದ ಮೂಲಂ ಪಠಂತಿ ಪಾರ್ಷಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸಜಸ್ತು ಗುಲ್ಭೂ ತಲಾತಲಂ ವೈ ಪುರುಷಸ್ತ್ಯಜಂಘೇ ದ್ವೇಜಾನನೀ ಸುತಲಂ ವಿಶ್ವಮೂರ್ತೇ ಊರುದ್ವಯಂ ವಿತಲಂ ಚಾತಲಂ ಚ ಮಹೀತಲಂ ದಜ್ಜಘನಂ ಮಹೀಪದೇ ನಭಸ್ತಲಂ ಅಭಿಸರೋ ಗೃಣಂತಿ ಉರಸ್ಥಲಂ ಜ್ಯೋತಿರ್ನೇಕಮಸ್ಯ
ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳಾದಿ ಏಳು ಲೋಕಗಳು ಭೂರ್ಲೋಕ ಭೂರ್ಲೋಕ ಸುವರ್ಲೋಕ ಮಹರ್ಲೋಕ ಜನವಲೋಕ ತಪೋಲೋಕ ಸತ್ಯಲೋಕ ಈ ಏಳು ಲೋಕ ಒಟ್ಟು 14 ಲೋಕಗಳು ಪರಮಾತ್ಮನಿಗೆ ಒಂದು ದಿವ್ಯವಾದ ರೂಪ ಪ್ರತಿಮಾರೂಪ ಎಂಬುದಾಗಿ ಚಿಂತನೆ ಮಾಡಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಬೇಕು ಪರಿಕ್ಷಿದ್ರಾಜ ಏವಂ ಪುರಾಧಾರಣಯಾತ್ಮೈಹೋನಿ ನಷ್ಟಾಂಸ್ಕೃತಿಂ ಪ್ರತ್ಯವರುಷ್ಯ ತುಷ್ಯನ್ ತಥಾ ಸದಜ್ಜೇದ ಮೋಹ ದೃಷ್ಟಿ ಯಥಾಪ್ಯಯಾತ್ರ ವ್ಯವಸಾಯ ಬುದ್ಧಿ ಬ್ರಹ್ಮದೇವರು ಈ ರೀತಿಯಾಗಿ ಪರಮಾತ್ಮನ ಉಪಾಸನಾ ಪ್ರಭಾವದಿಂದ ಜಗತ್ಸೃಷ್ಟಿಯಾದಿ ವಿಷಯಗಳನ್ನೆಲ್ಲ ಆಶ್ರಯ ಮಾಡಿದ್ದಾರೆ ಸರ್ವವೇದಗಳಿಂದ ಪ್ರತಿಪಾದ್ಯನಾದವರು ಪರಮಾತ್ಮನೇನೆ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾ ಎನ್ನಾಮಭಿಧ್ಯಾಯತಿ ಧೀರ ಪಾರ್ಥೈ ಪರಿಭ್ರಮಸ್ತತ್ರ ನವೀಂದ ತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನ ಧ್ಯಾಯತೈತಿ ಧೀ ಜೀವ ಅಪಾರ್ಥೈ ನಾಮಭಿ ಯದ್ವಸ್ತು ಧ್ಯಾಯತಿ ತತ್ರ ಅರ್ಥಾನ್ ನವಿಂದತೆ ಅಪಾರ್ಥವಾದ ನಾಮಗಳಿಂದ ಇಂದ್ರಾದಿ ದೇವತೆಗಳನ್ನು ಉಪಾಸನ ಮಾಡಿದರೆ ಆ ಪ್ರಯೋಜನ ಅನ್ನೋದು ಯಾವ ರೀತಿಯಿಂದಲೂ ಆಗತಕ್ಕದ್ದಲ್ಲ ಮುಖ್ಯವಾಗಿ ಪರಮಾತ್ಮನೇ ಸರ್ವಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಎಂಬುದನ್ನು ತಿಳಿದು ವೇದ ಇಷ್ಟ ಸರ್ವೈರಹವೇ ಭವೇದ್ಯ ವೇದಾಂತ ಕೃತೇ ವೇದ ವಿಧೇ ವಚಾಹಂ ಸರ್ವವೇದ ಪ್ರತಿಪಾದ್ಯನಾದವನು ಪರಮಾತ್ಮ ಅನ್ನೋದನ್ನ ಸರ್ವರೀತಿಯಿಂದ ಅಪ್ರಾಕೃತತ್ವಾದಿ ಗುಣಗಳಿಂದ ಯುಕ್ತ ಅಂತ ತಿಳಿದು ಧನ್ಯನಾಗಬೇಕಪ್ಪ ಸ್ವಾಮಿ ಎಲ್ಲವನ್ನೂ ಕೊಟ್ಟಿರುವ ಕಾಲದಲ್ಲಿ ಶ್ರೀಮಂತರನ್ನ ಐಶ್ವರ್ಯದಿಂದ ಉನ್ಮತ್ತರಾಗಿ ದೊಡ್ಡವರ ಮಹಿಮೆಯನ್ನು ತಿಳಿಯದೇ ಇದ್ದವರನ್ನ ಅಂಧರನ್ನ ಆಶ್ರಯ ಮಾಡುವುದಿಲ್ಲ ಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ ವಾಸಕ್ಕೆ ಸೌಕರ್ಯ ಬ್ರಹ್ಮಾಂಡವೇ ಇದೆ ಮಲಗಲಿಕ್ಕೆ ಸೌಕರ್ಯ ಭೂಮಿ ಇದೆ ನೀರು ಕುಡಿಯುವುದಕ್ಕೆ ನದಿಗಳಿವೆ ಪಾತ್ರೆಗೆ ಕೈಯ ಎರಡು ಬೊಗಸೆ ಒಂದು ಬೊಗಸೆಯಿಂದ ಎರಡು ಕೈಯನ್ನು ಸೇರಿಸಿದರೆ ಒಂದು ಬೊಗಸೆಯಾಯಿತು ವಾಸಕ್ಕೆ ಸ್ಥಳ ಗುಹೆಗಳು ರಕ್ಷಕನಾದವರು ಶ್ರೀಕೃಷ್ಣ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಈ ರೀತಿಯಾಗಿ ನಮ್ಮ ಸ್ವಾಮಿ ರಕ್ಷಕನಾಗಿದ್ದಾನೆ ಇದು ಪರಿಪಕ್ವ ದಶಾದಲ್ಲಿದ್ದ ಯೋಗಿಗಳ ವಿಷಯ ಶ್ರೀ ಭಾಗವತಾಚಾರ್ಯರು ಅನ್ನುತ್ತಾರೆ ಸ್ತುತ್ಯಾಂಕಿತೋ ಕಿಂ ಕಿಚಿ ಪ್ರಯಾಸೈ ಬಾಹು ಸ್ವಸಿದ್ಧೇ ಶಿವಪರ್ಷಣೈ ಸತ್ಯಂಜಲೌ ಕಿಂ ಪುರುಪರ್ಣ ಪಾತ್ರೈ ದಿಗ್ವಸ್ತ್ರಲಾಭೇ ಸತಿ ಕಿಂದು ಕುಹೂಲೈ ಸ್ವಲ್ಪ ಮರ್ಯಾದೆ ಇದೆ ದೇಹದಲ್ಲಿ ಮಮತಾ ಅಭಿಮಾನ ಕೊಟ್ಟಿದ್ದಾರೆ ದೇವರು ಅಂದರೆ ಯಾವುದಾದರೂ ಹರಕು ಬಟ್ಟೆಗಳನ್ನು ಧಾರಣ ಮಾಡಿರಬಹುದಲ್ಲಪ್ಪ ಕೀರಾಣಿ ಕಿಂಪದಿನ ಸಂತಿ ದಿಶಂತಿ ಭಿಕ್ಷಾಂಗ್ರಿಪಾ ಪರಭೃತಸ್ತರಿತೋಪ್ಯ ಶುಷ್ಯನ್ ವೃದ್ಧಾ ಗುಹಾ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಘನ ದುರ್ಮದಾಂಧಾನ್ ಪ್ರಪಂಚದಲ್ಲಿ ಮನುಷ್ಯನನ್ನ ಕೆಡಿಸತಕ್ಕದ್ದು ನಾಲ್ಕು ಉದ್ಧಾರ ಮಾಡತಕ್ಕದ್ದು ನಾಲ್ಕೇ ಐಶ್ವರ್ಯ ವಿದ್ಯಾ ರೂಪ ದೇಹದಲ್ಲಿ ಆರೋಗ್ಯ ಇವೆಲ್ಲದಕ್ಕಿಂತ ಸಂಸಾರದಲ್ಲಿ ಸುಖ ಈ ಐದಿದ್ದರೆ ಇವನಿಗೆ ನನ್ನ ಸಮಾನ ಯಾರಿದ್ದಾರೆ ಅಂತ ಅನ್ನುತ್ತಾನೆ ಐಶ್ವರ್ಯದಲ್ಲಿ ತನಗಿಂತ ಕಡಿಮೆಯವರನ್ನು ನೋಡಿ ದೇವರು ನನಗೆ ಎಷ್ಟು ಕೊಟ್ಟಿದ್ದಾರಲ್ಲ ಅಂತ ಸಂತೋಷ ಪಡಬೇಕು ವಿದ್ಯಾದಲ್ಲಿ ತನಗಿಂತ ಅಧಿಕರನ್ನು ನೋಡಿ ವಿದ್ಯಾರ್ಜನೆಯಲ್ಲಿ ಪ್ರಯತ್ನ ಮಾಡಬೇಕಪ್ಪ ಭಗವದ್ಭಕ್ತರನ್ನು ಮಾತ್ರ ಎಂದಿಗೂ ಅವಮಾನ ಮಾಡಬಾರದು ಪರೀಕ್ಷಿದ್ರಾಜ ಅಂತಾರೆ ಮಹಾನುಭಾವರು ಶ್ರೀ ಶುಕಾಚಾರ್ಯರು ಇದಾದ ಮೇಲೆ ಸೂಕ್ಷ್ಮರೂಪ ಉಪಾಸನಾ ಪರಮಾತ್ಮನನ್ನ ಹೃದಯದಲ್ಲಿ ಧ್ಯಾನ ಮಾಡತಕ್ಕ ಕ್ರಮವನ್ನು ಹೇಳ್ತಾರೆ ಕೇಚಿತ್ ಸ್ವದೇಹಾಂತರ ಹೃದಯ ಅವಕಾಶೇ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಚತುರ್ಭುಜಂ ಕಂಜರ ಸಂಘಶಂಖ ಗದಾಧರಂ ಧಾರಣಯ ಸ್ಮರಂತಿ ಪ್ರಸನ್ನ ವಕ್ರಂ ನಲಿದಾಯತೆ ಕ್ಷಣ ಕದಂಬ ಕಿಂಜಲ್ ಕಪಿಶಂಗ ವಾಸತಂ ಲಸನ್ ಮಹಾಹಾರ ಹಿರಣ್ಮಯಾಂಗದಂ ಪುರಂ ಮಹಾರತ್ನ ಕಿರೀಟ ಕುಂಡಲಂ ಉನ್ನಿದ್ರಹೃತ್ಪಂಕಜ ಕರ್ಣಿಕಾಲಯೇ
ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವಂ ಶ್ರೀಲಕ್ಷಣಂ ಕೌಸ್ತುಭರತ್ನ ಕಂಧರಂ ಸಂಭಾನಲಕ್ಷ್ಮ್ಯಾ ವರಮಾಲಯಂಕಿತಂ. ಶಂಖಚಕ್ರಗದಾ ಪದ್ಮಗಳಿಂದ ಹೂಷಿತನಾಗಿ ಹೃದಯ ಮಂಟಪದಲ್ಲಿ ಶೋಭಾಯಮಾನನಾಗಿರತಕ್ಕ ನಮ್ಮ ಸ್ವಾಮಿಯನ್ನ ಚಿಂತನೆ ಮಾಡಬೇಕಪ್ಪ. ಭೃಷದ್ರಾಜ ಅಂತಿಕಾಲದಲ್ಲಿ ಏನು ಮಾಡಬೇಕು ಅಂದಿಯಲ್ಲ, ಈ ದೇವರನ್ನೇ ಚಿಂತನೆ ಮಾಡಬೇಕು. ಯಾಕೆ, ಹೆಂಡತಿ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಇವರೆಲ್ಲ ಜೊತೆಗೊಳಗೆ ಬರೋಲವೇ. ಅಂದರೆ ಒಂದು ದೇವರ ನಾಮದಲ್ಲಿ ಹೇಳುತ್ತಾರೆ ಅಪರೋಕ್ಷ ಜ್ಞಾನಿಗಳು, ಶ್ರೀನಿವಾಸ ಸಲಹೋ ಎನ್ನ ಅನ್ಯರಕ್ಷಕರನ್ನು ನಾನು ಎಲ್ಲಿ ಅರಸಿ ನೋಡಲು ನಾ ಕಾಡೆ ಕೃಣಾಸಾಗರನೇ ದೀನ ಜನರ ಸುರಧೇನುವೆನಿಸುವ ಜಗತ್ರಾಣ ಪ್ರಾಣಪತೆ ನರಸಿಂಹ ಶ್ರೀನಿವಾಸ ಸಲಹೋ ಎನ್ನನು ನೀನೆ. ತಾಯಿ ಇದ್ದಾಳಲ್ಲ, ತಂದೆ ಇದ್ದಾರಲ್ಲ, ಅಂದರೆ ಜನಕಾತ್ಮಜ ಮಿಕ್ಕಾದವರು ಇವರೆಲ್ಲ ಯಾರು? ಜನಕಾತ್ಮಜ ಮಿಕ್ಕಾದವರು, ದೇಹ ಬಾಂಧವರು, ಅನುಕೂಲ ಇತ್ತ ಗತಿ ತರವರು. ಜನನಿ ಪಡೆದವಳು 9 ತಿಂಗಳ ಕಾಲ ಹೊಟ್ಟೆ ಒಳಗಿಟ್ಟುಕೊಂಡು ರಕ್ಷಣೆ ಮಾಡಿದ್ದಾಳೆ ನಮ್ಮ ಅಮ್ಮನ್ನ ಅಂತ ಅವರಮ್ಮ ಹೇಳ್ತಾರೆ. ಅವರು ಅವರಮ್ಮನನ್ನು ಹೇಳ್ತಾರೆ, ಅವರ ಅಮ್ಮನನ್ನು ಅವರು ಹೇಳ್ತಾ ಇದ್ದಾರೆ. ನಾವೆಲ್ಲ ನಮ್ಮಮ್ಮ ನಮ್ಮನ್ನು ಕಾಪಾಡಿದಳು ಅಂತ ಹೇಳ್ತೀವಿ. ಜನನೀ ಜನಕಾತ್ಮಜ ಮಿಕ್ಕಾದವರು. ತಂದೆಯ ಉದರದಲ್ಲಿ 3 ತಿಂಗಳ ಕಾಲ, ತಾಯಿಯ ಉದರದಲ್ಲಿ 9 ತಿಂಗಳ ಕಾಲ ನಾವೆಲ್ಲ ವಾಸ ಮಾಡಿ ಬಂದಿದ್ದೀವಿ. ಒಳ್ಳೆ ಕಾರಾಗೃಹದಲ್ಲಿ ಇದ್ದ ಚೋರದಂತೆ ನಾವು ಬಂದಿದ್ದೀವಿ, ನಾಚಿಕೆ ಇಲ್ಲ. ಕಪಿಲ ತತ್ವದಲ್ಲಿ ಹಿಂದೆ ಹೇಳುತ್ತಾರೆ ದೇವರು, ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸೃಗ್ಮೋತ್ರ ಕೂಪ ಪತಿತ ಭಿಜತಪ್ತ ದೇಹ ಇಚ್ಛನ್ಯಿತೋ ನಿವಸಿತು ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀ ಭಗವಂಕದಾನು. ಜನನೀ ಜನಕಾತ್ಮಜ ಮಿಕ್ಕಾದವರು. ಆತ್ಮಬಂಧುಗಳು ಕೆಲವರು, ಅನಾತ್ಮಬಂಧುಗಳು ಕೆಲವರು. ಅನಾತ್ಮಬಂಧುಗಳು ಇವರೆಲ್ಲ ಶರೀರಕ್ಕೆ ಸಂಬಂಧಪಟ್ಟವರು. ಆತ್ಮಬಂಧುಗಳು ಯಾರು ಗೊತ್ತೇನು? ರಂಗನಿಂದ ಕೊಂಡಾಡುವ ಮಂಗಳಾತ್ಮಾರ ಸಂಗ ಸುಖ ಇತ್ತು ಕಾಯೋ ಕರುಣಾ ಸಾಗರ. ಹೇಗಿರ್ತಾರೆ? ಬಂಡುಳಿ ಎಂದದಿನಿಂದ ನಾಮ ಅಮೃತವ ಸವಿವಾರೋ ಜಗನ್ನಾಥ ವಿಠಲ ನಿನ್ನವರು ಏನು ಧನ್ಯರೋ. ಇವರೆಲ್ಲ ಆತ್ಮಬಂಧುಗಳು. ಅನಾತ್ಮಬಂಧುಗಳು ಜನನೀ ಜನಕಾತ್ಮಜ ಮಿಕ್ಕಾದವರು, ದೇಹ ಬಾಂಧವರು. ಎಲ್ಲಿಯವರೆಗೂ ಇವರು ಬಂಧುಗಳು? ಅನುಕೂಲ ಇದ್ದಾಗ. ಅನುಕೂಲವೆಂದರೆ ಯಾರು? ದೇವರು ಒಳಗಡೆ ಇರೋವರಿಗೆ, ಪ್ರಾಣದೇವರು ಒಳಗಡೆ ಇರೋವರಿಗೆ ಅನುಕೂಲ ಇದ್ದಾಗ. ಅತಿಥಿತರವರು, ನನ್ನ ಯಜಮಾನರು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ. ನೀವಿತ್ತವು ತೊಲಗೆ ಶ್ರೀಕೃಷ್ಣ ವಾಯುದೇವರು ಜೀವನನ್ನು ಕರೆದುಕೊಂಡು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಂಡು ಹೊರಟ ಮೇಲೆ ನೀವಿತ್ತವು ತೊಲಗೆ ಕೃಷ್ಣ ಅವರು ಆರೋ. ಶ್ರೀಪಾದರಾಜರು ಎನ್ನುತ್ತಾರೆ, ಪರಮ ಮುಖ್ಯ ಪ್ರಾಣ ತೊಲಗಲು ಆ ದೇಹವನ್ನು ಉಣಪ ಅಂತಾರೆ. ನೋಡಿದವರು ಸಂತೋಷಪಟ್ಟವರು, ನೋಡಿದರೆ ಭಯಪಟ್ಟು ಸ್ನಾನ ಮಾಡ್ತಾರಲ್ಲ, ಪ್ರಭೋ ಮುಖ್ಯಪ್ರಿಯ ನೀನು ಹೊರತಾಗಿ ಬೇರೆಯವರಲ್ಲ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡು ಭಗವಂತನನ್ನು ಧ್ಯಾನ ಮಾಡಬೇಕು. ಪರೀಕ್ಷಿತ ರಾಜ, ಈ ದೇಹವನ್ನು ಬಿಟ್ಟು ಹೊರಡಬೇಕಾದರೆ ಓಂ ತದೋಕೋಗ್ವಿಜ್ವಲನಂತ ಪ್ರಕಾಶಿತದ್ವಾರೋ ವಿದ್ಯಾಸಾಮರ್ಥ್ಯಾತಿ ತಚ್ಛೇಷಗತ್ಯನು ಸ್ಮೃತಿ ಯೋಗಾಚ ಆರ್ದಾನುಗೃಹೀತಶ್ಚದಾಧಿಕಯ. ಓಂ ಪರ ಪರ ವಾಯುದೇವರು ಹೇಳ್ತಾ ಇರ್ತಾರೆ, ಜೀವನನ್ನು ಕರೆದುಕೊಂಡು ಹೊರಡ್ತಾ ಇದ್ದಾರೆ.
ಬ್ರಹ್ಮ ಮಾರ್ಗ ಬ್ರಹ್ಮನಾಡಿಯಲ್ಲಿ ಸುಗುಮ್ನ ನಾಡಿ ಮಧ್ಯದಲ್ಲಿದೆ ರಾಜಮಾರ್ಗ ಅಲ್ಲಿಂದ ಬರ್ತಾ ಇದ್ದಾರೆ ನಮ್ಮ ಸ್ವಾಮಿ ಜೀವ ಮತ್ತೆ ವಾಯುದೇವರು ಬರ್ತಾ ಇದ್ದಾಗ ಕ್ಷಣ ಬಿಡದಲೆ ಬರೆಯುವ ಅನಿಮಿತ್ತ ಬಂಧು ನಮ್ಮ ಸ್ವಾಮಿಯಾದ ಪ್ರಯುಕ್ತವಾಗಿ ಅವನನ್ನು ಧ್ಯಾನ ಮಾಡಪ್ಪ ಅವನೇ ಜೊತೆಗೊಳಗೆ ಬರತಕ್ಕವನು ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಶ್ರೀಹರಿಯೇನೆ ಇವರೆಲ್ಲರೂ ನಮಗೆ ಬಂಧುಗಳಾಗಿರೋದು ಕೆಲವು ಕಾಲದಲ್ಲಿ ಮಾತ್ರ ಎಲ್ಲರೂ ಕೈಬಿಟ್ಟಾಗ ರಕ್ಷಣೆ ಮಾಡತಕ್ಕವನು ಪರಮಾತ್ಮ ಒಬ್ಬನೇನೆ ಎಲ್ಲರೂ ಕೈಬಿಡತಕ್ಕ ಕಾಲ ಎರಡೇ ಕಾಲ ಒಂದು ಗಾಢ ನಿದ್ರೆ ಮಾಡುವ ಕಾಲ ಇನ್ನೊಂದು ಪ್ರಯಾಣ ಕಾಲ ಪ್ರಯಾಣ ಕಾಲ ಅಂದ್ರೆ ಯಾವುದು ಕೊನೆಯ ಪ್ರಯಾಣ ಕಾಲ ಪರಲೋಕ ಹೊರಡುವ ಕಾಲ ಆ ಸಂದರ್ಭದಲ್ಲಿ ಯಾರು ಬರ್ತಾರೆ ಆರು ಹಿತ ಬರೋ ನಿನಗೆ ಈ ಊರರೊಳಗೆ ಅಂಗನೆಯ ಅನ್ಯರಲ್ಲಿ ಜನಿಸಿದ್ದ ಅಂಗನೆಯ ಕರತಂದು ನಿನ್ನ ಮನೆ ರಾಡಿ ಮಾಡಿದಾಗ ಅವರು ಪರಮಾತ್ಮನ ಸನ್ನಿಧಾನವಿರುವವರಿಗೆ ಪ್ರಿಯರಾಗಿರುತ್ತಾರೆ ಹೊರತು ಬೇರೆಯಲ್ಲ ಹೀಗೆ ವೈರಾಗ್ಯವನ್ನು ಹೊಂದಿದವನಾಗಿ ನಭ್ಯಾಂ ಸ್ಥಿತಂ ಹೃದಯ ಸಿರೋಪ್ಯ ತಸ್ಮಾತ್ ಉದಾನಗತ್ಯೋರಸಿತನ್ನಯೇನ್ ತಥೋನುಸಂಧಾಯ ಮನಸ್ವೀ ಸ್ವತಾನುಮೂಲಂ ಜನಕೈರ್ನಯೇತ ಲಯಚಿಂತನ ನೀತಿ ಚಿಂತನವನ್ನು ಮಾಡಿಕೊಂಡು ಧನ್ಯನಾಗಬೇಕು ಪರಿಷತ್ ರಾಜ ಒಬ್ಬೊಬ್ಬ ದೇವತೆಗಳನ್ನು ಪೂಜಾ ಮಾಡಿದರೆ ಒಂದೊಂದು ಫಲ ನಮ್ಮ ದೇವರನ್ನು ಪೂಜೆ ಮಾಡಿದರೆ ಎಲ್ಲಾ ಫಲಗಳು ಸಿಗುತ್ತದಪ್ಪ ಈ ರೀತಿಯಾಗಿ ಶ್ರೀ ಶುಕಾಚಾರ್ಯರವರು ಪರಿಷದ್ರಾಜರಿಗೆ ಉಪದೇಶ ಮಾಡಿದ ಮೇಲೆ ಶೌನಕಾದಿ ಬ್ರಾಹ್ಮಣರನ್ನ ಶುತಾಚಾರ್ಯರವರು ಸಂತೋಷಪಡಿಸಿದ ಮೇಲೆ ಅವರು ಕೇಳುತ್ತಾರೆ ಸ್ವಾಮಿ ಬಹಳ ಚೆನ್ನಾಗಿದೆ ಈ ಕಥಾ ಶುಕಾಚಾರ್ಯರವರು ಚಿಕ್ಕ ವಯಸ್ಸಿನಿಂದ ಪರಮಾತ್ಮನ ಭಕ್ತರು ಪರಿಷದ್ರಾಜ ಬಾಲ್ಯದಿಂದ ಶ್ರೀಕೃಷ್ಣನ ಪೂಜೆಯನ್ನು ಮಾಡತಕ್ಕ ಭಾಗವತೋತ್ತಮ ಅವರಿಬ್ಬರೂ ನಡೆದ ದಿವ್ಯವಾಗಿರತಕ್ಕ ಅವರಿಬ್ಬರಿಗೆ ನಡೆದ ಸಂವಾದ ವಿಷಯವನ್ನು ಕೇಳಬೇಕು ಅಂತ ಬಹಳ ಆನಂದವಾಗುತ್ತಾ ಇದೆ ಅಂತ ಸೂತಾಚಾರ್ಯರನ್ನ ಶೌನಕಾದಿ ಬ್ರಾಹ್ಮಣರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸರ್ವ ಕಿನ್ನ ಜೀವಂತಿ ಭಸ್ರ ಕಿನ್ನ ಶ್ರುತ ನಖಾತಂತಿ ನಮೇಹಂತಿ ಇಂದ್ರಾವಶೋಪರಿ ಪ್ರಪಂಚದಲ್ಲಿ ಬದುಕುತ್ತಾರೆ ಅನೇಕರು ಬಹುಕಾಲ ಇರ್ತೀವಿ ಅಂತಾರೆ ವೃಕ್ಷಗಳು ಬದುಕೋದಿಲ್ಲವೇನು ಪರಮಾತ್ಮನ ಸೇವೆಯನ್ನು ಮಾಡದೇ ಇರತಕ್ಕ ಜನ್ಮ ವ್ಯರ್ಥ ವೃಕ್ಷಗಳು ಬದುಕುತ್ತವೆ ಉಸಿರು ಬಿಡೋಲ್ಲ ಅಂದರೆ ಈ ಕಬ್ಬಿಣದ ಕೆಲಸ ಮಾಡತಕ್ಕವನ ಮನೆಯಲ್ಲಿ ಒಂದು ಚೀಲವನ್ನು ಗಾಳಿ ಬರೋದಕ್ಕಾಗಿ ಇಟ್ಟುಕೊಂಡಿರ್ತಾರೆ ಉಷ್ ಉಷ್ ಅಂತ ಅದು ಸಿದಿ ಅಂತ ಹೇಳ್ತಾರೆ ಆ ಗಾಳಿ ಹೆಚ್ಚಿಗೆ ಬಂದಷ್ಟು ಅಗ್ನಿ ಪ್ರಜ್ವಲಿಸುತ್ತೆ ಆ ರೀತಿಯಾಗಿ ಇವನ ಬಾಯಿ ಉಸಿರು ಬಿಡ್ತಾ ಇದ್ದಾನಷ್ಟೇ ಭಗವಂತನ ನಾಮ ಸಂಕೀರ್ತನ ಮಾಡೋದಿಲ್ಲ ವ್ಯರ್ಥ ಅಂತಾರೆ ಭಾಗವತದಲ್ಲಿ ಭಸ್ರ ಕಿನ್ನಷ್ಟು ಸಂಚಿತ ಇಲ್ಲ ಅವೆಲ್ಲ ಊಟ ಮಾಡೋಲ್ಲ ತಿಂಡಿ ತಿನ್ನೋಲ್ಲ ನಿದ್ರೆ ಮಾಡೋಲ್ಲ ಆದ್ದರಿಂದ ವ್ಯತ್ಯಾಸವಿದೆ ಎಂದರೆ ನ ಖಾದಂತಿ ನಮೇಹಂತಿ ಗ್ರಾಮ ಪಶವ ಅಪರೇ ಗ್ರಾಮದಲ್ಲಿ ಓಡಾಡತಕ್ಕಂತಹ ಗ್ರಾಮ ಸಿಂಹಗಳು ಅಂದರೆ ನಾಯಿ ಕತ್ತೆ ಹಂದಿ ಇವುಗಳೆಲ್ಲ ಊಟ ಮಾಡೋಲ್ವೇನು ತಂದೆ ತಾಯಿ ಆಗೋಲ್ವೇನು ಅವು ಅವಕ್ಕೂ ದೇವರು ಮಕ್ಕಳನ್ನು ಕೊಡ್ತಾರಲ್ಲ ಇಷ್ಟಕ್ಕೆ ಅಲ್ಲ ಈ ದೇಹ ಬಂದಿದ್ದು ಪರಿಸ್ಥಿತಿ ರಾಜ ಸಜ್ಜನ್ಮ ತಾನಿ ಕರ್ಮಾಣಿ ಸದಾಯುಸ್ತನ್ ಮನೋವಚ ದೃಢಾಂ ವಿಶ್ವಾತ್ಮ ಸೇವ್ಯತೆ ಭಗವಾನ್ ಹರಿ ಯಾವ ಜನ್ಮದಿಂದ ಯಾವ ಕರ್ಮದಿಂದ ಯಾವ ಆಯುಷ್ಯದಿಂದ ಪರಮಾತ್ಮ ಪ್ರೀತನಾಗುತ್ತಾನೆ ಅಂತಹ ಸಾಧನ ಮಾಡಿಕೊಳ್ಳಬೇಕಪ್ಪ ಅಂತ ಮಹಾನುಭಾವರು ಸೂಕ್ಷ್ಮವಾದ ವಿಷಯವನ್ನು ಹೇಳಿ ಶೌನಕಾದಿಗಳು ಪ್ರಾರ್ಥನೆ ಮಾಡುತ್ತಾರೆ ಕಣ್ಣಿದ್ದದ್ದಕ್ಕೆ ಸಾರ್ಥಕ ದೇವರನ್ನು ನೋಡಬೇಕು ಇಲ್ಲದೇ ಇದ್ದರೆ ನವಿಲು ಕರಿಯಲ್ಲಿ ಒಂದು ಕಣ್ಣು ದೊಡ್ಡದಾಗಿರುತ್ತೆ ಏನು ಪ್ರಯೋಜನ ಕೈ ತುಂಬ ನವರತ್ನದ ಆಭರಣಗಳನ್ನು ಹಾಕಿಕೊಂಡಿರುತ್ತಾರೆ ದೇವರ ಪೂಜೆ ಮಾಡಲಿಲ್ಲ ಅವರ ಕೈ ಶವದ ಕೈಯಂತೆ ಮೈಲಿಗೆ ಅತಿಥಿಯಾಗುತ್ತೆ ನೋಡಿದರೆ ಸ್ನಾನ ಮಾಡಬೇಕಂತ ಭಗವಂತನ ಪೂಜೆ ಮಾಡದೇ ಇರತಕ್ಕ ಕೈ ಏನಿದೆ ಅದು ಶವ ಸಂಬಂಧವಾದ ಕೈಯಂತೆ ಅತಿಥಿ ಕಾಲು ದೊಡ್ಡ ದೊಡ್ಡದಾಗಿದೆ ಎಂದರೆ ತೀರ್ಥಯಾತ್ರೆ ಮಾಡದೇ ಇರತಕ್ಕ ಕಾಲು ದೊಡ್ಡ ವೃಕ್ಷಗಳಲ್ಲಿ ಹಾಗೆ ರೆಂಬೆಗಳು ದೊಡ್ಡ ದೊಡ್ಡದಾಗಿ ಉದ್ದವಾಗಿರುತ್ತದೋ ಅದರಂತೆ ವ್ಯರ್ಥ ದೇವರ ಕಥಾವನ್ನು ಶ್ರವಣ ಮಾಡ್ತಾ ಇದ್ದಾಗ ಮನಸ್ಸು ಕರಗಬೇಕು ಸಜ್ಜನರಾದರೆ ಕರಗುತ್ತೆ ಪಾತ್ರೆಯಲ್ಲಿ ಬೆಣ್ಣೆಯನ್ನು ಇಟ್ಟು ಅಗ್ಗಿಸಿಗೆಯ ಮೇಲೆ ಇಟ್ಟಾಗ ಕರಗಬೇಕು ಯಾವಾಗ ಕೆಂಡ ಇದ್ದರೆ ಕೆಂಡ ಇಲ್ಲದೇ ಇದ್ದರೆ ಬರೇ ಇಜ್ಜಲಾಗಿದ್ದರೆ ಅದು ಹ್ಯಾಕೆ ಕರಗುತ್ತೆ ಹಾಗೆ ಸಜ್ಜನರ ಮನಸ್ಸಿಗೆ
ಆನಂದದಾಯಕವಾದಂತಹದ್ದು ಭಗವಂತನ ಕಥಾ ಅಪರೋಕ್ಷ ಜ್ಞಾನಿಗಳು ಒಂದು ಕಡೆ ಹೇಳುತ್ತಾರೆ, ಹರಿದಾಸರ ಬಳಿ ಅರಗಳಿಗೆ ಕುಳಿತಿರೇ ಸ್ಥಿರವ್ಯಾಧಿ ಎಂದೇಳುವೆ, ಬಾದರಾಯಣ ಕೃತ ಭಾಗವತ ಕೇಳುವುದಕ್ಕೆ ಆದರವೇ ಕುಟ್ಟಲಿಲ್ಲ, ಶ್ರೀರಮಣ ತಮ್ಮ ಚರಣ ಸೇವೆ ದೊರಕುವುದೇ ಹಾಗೋ ಸ್ವಾಮಿ, ಪರಮ ಪಾಪಿಷ್ಠ ನಾನು ಅಂತಾರೆ. ಆದ್ದರಿಂದ ತದಸ್ಮತಾರಂ ಹೃದಯ ಯದೃಶ್ಯಮಾಣೈರ್ ಹರಿನಾಮಧೇಯ ನ ವಿಕ್ರಿಯೇತಾಸ ಮುಖೇ ವಿಕಾರ ನೇತ್ರೇ ಜಲಂ ಧಾತೃರುಹೇಡು ಹರಿಷ ಅಥಾ ವಿದೇಶ್ಯಂಗ ಮನೋನುಕೂಲಂ ಪ್ರಭಾಷತೆ ಭಾಗವತ ಪ್ರಧಾನ ಯದಾಹ ವೈಯಾಸ ಕಿರಾತ್ಮ ವಿದ್ಯಾ ವಿಚಾರದೋ ಜಪತಿ ಸಾಧು ಪೃಷ್ಟ ಆನಂದ ಭೈರವಿ ರಾಗಂ. ನಮ್ಮ ಮನಸ್ಸಿಗೆ ತೃಪ್ತಿಕರವಾಗಿ ತಾವು ಉಪದೇಶ ಮಾಡ್ತಾ ಇದ್ದೀರಿ ಸ್ವಾಮಿ. ಅಥಾ ವಿದೇಶ್ಯಂಗ ಮನೋನುಕೂಲಂ ಪ್ರಭಾಷತೆ ಭಾಗವತ ಪ್ರಧಾನ. ಶುಕಾಚಾರ್ಯರವರು ಪರೀಕ್ಷದ ರಾಜರಿಗೆ ಮುಂದೆ ಏನೇನು ಪುರಾಣಗಳನ್ನು ಹೇಳಿದರು, ಭಗವನ್ ಮಹಿಮೆಯನ್ನ ಅದನ್ನೆಲ್ಲ ನಮಗೆ ವಿಸ್ತಾರವಾಗಿ ಹೇಳಿದೆ. 1000 ವರ್ಷ ಅವಕಾಶವಿದೆ ಎಂದು, ನಮಗೆಲ್ಲ 7 ದಿವಸ ಅಂದರೆ, ಅವರು 1000 ವರ್ಷಗಳ ಕಾಲ ಭಗವಂತನ ಕಥೆಯನ್ನು ಕೇಳ್ತಾ ಇದ್ದಾಗ ಹೃದಯದಲ್ಲಿ ದೇವರು ಬಂದು ಹ್ಯಾಕ್ ಕೊಡ್ತಾ ಇದ್ರು ಗೊತ್ತೇನು. ನಮಸ್ತೆ ಸು ಭಗವನ್ನಾರಾಯಣ ವಾಸುದೇವ ಆದಿ ಪುರುಷ ಮಹಾಪುರುಷ ಮಹಾನುಭಾವ ಪರಮ ಮಂಗಳ ಪರಮ ಕಲ್ಯಾಣ ಪರಮ ಕಾರುಣಿಕ ಪರಮಹಂಸ ಪರಿವ್ರಾಜಕೈ ಪರಮೇಣ ಆತ್ಮಯೋಗ ಸಮಾಧಿನ ಪರಿಭಾವಿತ ಪರಿಸ್ಫುಟಿತ ಪಾರಮಹಂಸ ಧರ್ಮೇಣ ಉದ್ಘಾಟಿತ ತಮಷ್ಕಪಾದದ್ವಾರೇಣ ಅಪಾವೃತೇ ಆತ್ಮಲೋಕೇ ಸೈವಲಬ್ಧಃ ನಿಜ ಸುಖಾನುಭವೋ ಭವಾನ್ ಗುರುಮಬೋಧೈವ ತಮ ವಿಹಾರ ಯೋಗ ಯದಶರಣಃ ಶರೀರ ಇದಮನಪೇಕ್ಷಿತ ಸತ್ತಮವಾಯ ಸಾತ್ಮನೈವ ಹರಿಕ್ರಿಯ ಮಹಣೇನ ಸಗುಣಮಗುಣ ತ್ರಿಜಿ ಪಾತಿಗಂತಿ ಪ್ರಭೋ. ಈ ರೀತಿಯಾಗಿ ದೇವರು ಬಂದು ಹೃದಯದಲ್ಲಿ ಕೂಡುತ್ತಾರೆ. ರಾಜರು ಪ್ರಶ್ನೆ ಮಾಡುತ್ತಾರೆ, ಸ್ವಾಮಿ 2 ಅಧ್ಯಾಯವನ್ನು ತಮ್ಮ ಬಾಯಿಯಲ್ಲಿ ಕೇಳಿದ್ದಕ್ಕೆ ನನ್ನ ಅಜ್ಞಾನವೆಲ್ಲ ಪರಿಹಾರವಾಯಿತು, ದೇವರು ಬಂದು ನನ್ನ ಹೃದಯದಲ್ಲಿ ಕೂಡ್ತಾ ಇದ್ದಾರೆ. ಸಮೀಚೀನಂಬಚೋ ಬ್ರಹ್ಮ ಸರ್ವಜ್ಞಸ್ಯ ತವಾನಘ ತಮೋ ವಿಶೀರ್ಯತೆ ಮಹ್ಯಂ ಹರೇ ಕಥಯತಃ ಕಥಾಃ ಭೂಯ ಏವ ವಿವಿತ್ಸಾಮಿ ಭಗವಾನಾತ್ಮಮಾಯಯಾ. ಪರಮಾತ್ಮನ ಮಹಿಮೆಯನ್ನು ಇನ್ನೂ ಕೇಳ್ತಾ ಇದ್ದೀನಿ ಸ್ವಾಮಿ, ಕೇಳಬೇಕು ಅಂತ ಬಹಳ ಆಸೆ ಇದೆ. ಇಲ್ಲಿಯವರಿಗೆ ಕೇಳಿದೆ, ಈಗ ಕೇಳ್ತಾ ಇದ್ದೀನಿ, ಮುಂದೆ ಇನ್ನೂ ಕೇಳಬೇಕು ಅಂತ ಬಹಳ ಅಪೇಕ್ಷೆ ಇದೆ. ಆ ಸ್ವಾಮಿಯ ಮಹಿಮೆಯನ್ನು ವಿಸ್ತಾರವಾಗಿ ನಮಗೆ ಹೇಳಬೇಕು. ನಮ್ಮ ದೇವರು ಬಂದು ಹೃದಯದಲ್ಲಿ ಕೂತುಬಿಟ್ರು, ಹಾಗೆ ಬಂದರು, ಕೇಳಿದ್ದು ಕಿವಿಯಿಂದ ಬಂದದ್ದು ಕಿವಿಯ ಮೂಲಕವಾಗಿ ಭಗವಂತ ಒಳಗಡೆ ಬಂದುಬಿಟ್ಟಿದ್ದಾನೆ. ಅಂದಾಗ ಶ್ರೀ ಶುಕಾಚಾರ್ಯರು ತಮ್ಮ ಗುರುದೇವತಾ ವಂದನ ಮಾಡಿ ಶ್ರೀಮದ್ ಭಾಗವತವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಒಂದು ಗ್ರಂಥವನ್ನು ಪ್ರಾರಂಭ ಮಾಡಬೇಕಾದರೆ ಗುರುದೇವತ ಅನುಗ್ರಹ ಅತ್ಯಾವಶ್ಯಕವಾದ ಪ್ರಯುಕ್ತವಾಗಿ ಈ ಶುಕಾಚಾರ್ಯರು ಪರಿಸಿದ್ದರಾಗಿರುವುದು ಭಾಗವತವನ್ನು ಉಪದೇಶ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಮ್ಮ ಸ್ವಾಮಿಯನ್ನ ನಮಸ್ಕರ ಸ್ವಾಮಿ ಪುರುಷಾಯ ಭೂಯಸೆ ಚತುರ್ಭವಸ್ಥಾನಯ ಗೃಹೋದಯ ಅಂತರ್ಭವಾಯ ಋತರಸ್ವರ್ತನೆ ಭೂಯೋ ನಮಸ್ವೃತಿದೇವತಾಂ ಅಸಂಭವಾಯ ಶಿರಸತ್ವಮೂರ್ತಯೇ ತೇಜಾಂ ಪುನಃಸ್ಕಾರ ಭವಿಷ್ಯಾಸ್ಮಿ ವ್ಯವಸ್ಥಿತಾನಾಂ ಪುನರುಜ್ಯದಾಸಿದೇ. ನಮ್ಮ ಸ್ವಾಮಿ ಯೋಗಿಗಳ ಹೃದಯ ಮಂಟಪದಲ್ಲಿ ಭಾವರೂಪನಾಗಿರುತ್ತಾನೆ.
ಇತ್ಯಾದಿಗಳಿಗೆ ಪ್ರವರ್ತಕರಾದವರು ನಮ್ಮ ಸ್ವಾಮಿ ಮಹಾಪ್ರಭುವಿಗೆ ನಮಸ್ಕಾರ. ಪರಮಾತ್ಮನಲ್ಲಿ ಯಾರು ಯಾರು ಯಾವ ಯಾವ ಕರ್ಮಗಳನ್ನು ಅರ್ಪಣೆ ಮಾಡುತ್ತಾರೆ ಅವರವರಿಗೆ ಅನುಗ್ರಹ ಮಾಡಿದಂತೆ ನಮ್ಮ ಸ್ವಾಮಿ ದೇವರ ಕಥಾವನ್ನು ಶ್ರವಣ ಮಾಡಿದರು. ಸಂಸದರಾಜರು ಧನ್ಯರಾಜರು ಏಳು ದಿವಸಗಳ ಕಾಲ ಅಖಂಡವಾಗಿ ಪರಮಾತ್ಮನ ಸೇವಾವನ್ನು ಮಾಡಿ ಪ್ರಮೋದೇಶಕ್ಕೆ ಸೀತೆಯನ್ನು ಶ್ರವಣ ಮಾಡಿದಾಗ ಉದ್ಧಾರ ಮಾಡಿದ್ದಾರೆ. ಶ್ರೀ ಪ್ರಸಾದರಾಜರು ಸ್ವಾಮಿಯ ಗುಣಗಳನ್ನು ಕೀರ್ತನೆ ಮಾಡಿದರು. ಭಗವಂತನು ಅಹೋಗನಾಥಿಪುರುಡಲೋಕನಾಥಿಯ ದೇವರ ಗುಣಗಳನ್ನು ಹಾಗೆ ದಾನ ಮಾಡಬೇಕು. ಮಾರ್ಗರು ನರಕಲೋಕಕ್ಕೆ ಹೋಗಿ ಪಾಪಿಗಳನ್ನೆಲ್ಲ ನೋಡಿ ನಾಲ್ಕು ಶ್ಲೋಕವನ್ನು ಹೇಳಿದರು. ಇಪ್ಪತ್ತೊಂದು ಲೋಕಗಳಲ್ಲಿದ್ದವರೆಲ್ಲ ಇದ್ದು ದಿವ್ಯ ವಿಮಾನದಲ್ಲಿ ಕೂತು ಪ್ರಯಾಣ ಮಾಡಿದ್ದಾರೆ. ಯಥಾದ್ದೇ ಭಗವಂತನನ್ನು ಹೇಳಿರ್ತಾರ ಸ್ವಾಭಿಂಗ ಗುರುಗೋತ್ತಮ ಪುತ್ತರ ನಾರದರು ಮತ್ತು ವೇದರಾಶಿ ಬ್ರಾಹ್ಮಣರು ಹೇಳಿದ ಶ್ಲೋಕ ಇದೆ. ಇದಕ್ಕೆ ನರಕವನ್ನು ಪರಿಹಾರ ಮಾಡಿ ನರಕದ ದುಃಖವನ್ನು ಪರಿಹಾರ ಮಾಡಿ ಮಾರುತಿಗಳನ್ನು ಉದ್ಧಾರ ಮಾಡತಕ್ಕಂತಹ ಸಾಮರ್ಥ್ಯ ಈ ದಿವ್ಯವಾಗಿದ್ದ ಸ್ತೋತ್ರಕ್ಕೆ ಇದೆ ಅನ್ನುತ್ತಾರೆ. ಸ್ವಾಭಿಮಾನಂದ ಪುರುಷೋತ್ತಮ ಪುತ್ತರ ಭಕ್ತಾರ್ಥಿಭಂಗನ ಹರೇ ಭಗವನ್ಮೋಸವಿಡಂಬನಾತ್ತ ಜಾವತಾರ ಕರುಣೇ ವಿರೋಚರೇಶ ಜನ್ಮಾಧಿಕಾರಣನಾದ ಪರಮಾತ್ಮನೇ ಶ್ರೀ ಹಿರಿಯಾಚರೀತದಿಂದ ಬಂದು ಸಜ್ಜನರನ್ನು ಉದ್ಧಾರ ಮಾಡಿದ್ದಾರೆ. ಉದಾರಮ್ಮ ಸ್ವಾಮಿಗೆ ನಮಸ್ಕಾರ. ಈ ಹರಿಯ ಪಾದಾರವನ್ನು ಆಶ್ರಯ ಮಾಡಿದವರ ಪಾದವನ್ನೇ ಆಶ್ರಯ ಮಾಡಿದವರ ಪಾದವನ್ನೇ ಆಶ್ರಯ ಮಾಡಿದರು. ಎಂತಹ ಜಾತಿಯಲ್ಲಿ ಎಷ್ಟು ಪಾಪಗಳು ಹುಟ್ಟಿದ್ದರೂ ಕೂಡ ಧನ್ಯರಾಗುತ್ತಾರೆ. ಪಂಚದ್ರಾಜ ಕಿರಾತ ಹೀರಂಶ ಗುರುಗಂಧ ಕುಂತ ಆಧಾರ ಕುಂತ ಯವನಾಶ್ವಕಾದಯ
ದೇವರ ಕಟಾಕ್ಷ ನಮ್ಮ ಮೇಲೆ ಆಗಬೇಕಾದರೆ ಯಶ್ವತಿ ಪ್ರಜಾಪತಿ ಧನಾಂಗಿರಾಪತಿ ನಮ್ಮ ಸ್ವಾಮಿ ನಮ್ಮಲ್ಲಿ ಕುಟುಂಬವಾಗಲಿ ನಮ್ಮ ಬಾಯಲ್ಲಿ ಬರತಕ್ಕ ವಿಷಯಗಳಲ್ಲ ನಮ್ಮ ಮನಸ್ಸಿಗೆ ಅನುಕೂಲವಾಗಿರುವಂತಹ ದೇವರು ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಬ್ರಹ್ಮಮಾರ್ಗ ಸಂವಾದ ರೂಪವಾದ ಒಂದು ಕಥಾವನ್ನು ಶ್ರೀ ಶಿವಾಚಾರ್ಯರು ಪರಿಶುದ್ಧರಾದ ವಿವೇಕ ನಡೆಸ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮದೇವರಿಗೆ ನಾರದರಿಗೆ ಸಂವಾದ ಅಂದ್ರೆ ಏನು ಅರ್ಥ? ಕಿರಣ ಗರ್ಭಸ್ಥನ ವರ್ತಕಾಗ್ರಹ ಎಂಬುದಾಗಿ ಸತ್ಯಲೋಕದಲ್ಲಿ ಬ್ರಹ್ಮದೇವರನ್ನ ದೇವತೆಗಳೆಲ್ಲರೂ ಕೊಂಡಾಡ್ತಾ ಇದ್ದಾರೆ. ಬಹು ಪ್ರಕಾರವಾಗಿ ನಾಲ್ಕು ಮಹಿಳೆ ನಾಲ್ಕು ಭೇದಗಳನ್ನು ವಿಚಾರಣೆ ಮಾಡಿ ಬ್ರಹ್ಮದೇವರು ಸರ್ವರಿಗೆ ಆನಂದವನ್ನು ಪ್ರಕಾರಿಸ್ತಾ ಇದ್ದಾರೆ. ಆಗ ದೀರ್ಘಿಗಳಾದ ನಾರದರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಕೇಳುತ್ತಾರೆ. ಇದು ಬ್ರಹ್ಮನಾರದ ಸಂವಾದದ ಪ್ರಾರಂಭ ವಿಷಯ. ಉಪವಾಸ ಆತ್ಮತತ್ಪರಿಪರೇಷ ಯಾರಸ್ವಾತ್ಮಕ ಆತ್ಮಸ್ಥಿರೋಷ್ಟಭ್ಯಾತ್ಮಸ್ಥಿರ ಶ್ಲೋಕದಿಂದ ನಾರದರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿದ್ದಾರೆ. ಇವರ ವಿಷಯ ತಾತ್ಪರ್ಯ ತಾವೇ ದೊಡ್ಡವರು ಸ್ವಾಮಿ, ಶ್ರೀಗಳಿಗೆ ಮಾತ್ರ ಜಗದ ಮಣಿಮಾಲ ಇಟ್ಟುಕೊಂಡಿದ್ದಾರೆ. ತಾವೇ ಜಗತ್ಪದ್ಧರು ಅಂತ ಹೇಳುತ್ತಾರೆ. ನಿಮಗೆ ಹಂಚಿಗೆ ಬಂದಿದೆ, ಅನುಗ್ರಹ ಮಾಡಬೇಕು. ಹಾಗಾಗಿ ಬ್ರಹ್ಮದೇವರ ಅನುಸಾರ ಮಗನಿಗೆ ತಿಳಿಯುತ್ತಿದ್ದರು ಸರ್ವೋತ್ತಮನಾದ ಒಂದು ಪರಮಾತ್ಮ ಇರುವ ಕಾಲಕ್ಕೆ ಮಗನ್ನು ದೊಡ್ಡವನು ಅಂತ ಹೇಳಿ ನಾರದ ಇದು ಸುಳ್ಳಪ್ಪ ಭಗವಂತರು ಪ್ರಾಚ್ಯೋದ ಅಂತನ್ನ ಒಬ್ಬದೇವ ಊರುಭಕ್ತ ರೀತಿಯಿಂದ ನೀವು ಕೇಳ್ತಾ ಇದ್ದೀವಿ. ನಮೋ ಭಗವತಿ ವಾಸುದೇವ ಪರಮಾತ್ಮನ ಮಾಯಾಮೋಹಿತರಾದವರು ನನ್ನನ್ನು ಸರ್ವೋತ್ತಮ ಅಂತ ಕರೆಯುತ್ತಾರೆ. ನಾರದ ನಾನು ದೊಡ್ಡವರಲ್ಲ, ನನ್ನ ಶಕ್ತಿಗಳು ಪರಮಾತ್ಮನ ಆಜ್ಞಾನುಸಾರ ಸೃಷ್ಟಿ ಮಾಡುತ್ತೇನೆ. ಸಂಹಾರ ಮಾಡಬೇಕಾದರೆ ಪರಮೇಶ್ವರನು ಸದೇವ ಆಜ್ಞಾನುಸಾರ ಸಿಗ್ನಾಮಿಕನಾಗಿ ಪರಮಾತ್ಮ ಕೃಷ್ಣನೇ ಧರ್ಮದವನ್ನು ಸ್ನಾನ ಮಾಡಿದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಸರ್ವೋತ್ತಮನಾದ ಪರಮಾತ್ಮನನ್ನು ಬಿಟ್ಟು ನನ್ನ ಉತ್ತಮ ಅಂತ ನೀವು ಹೇಳಿದ ಮಾತನ್ನು ಕೇಳಿ ನನಗೆ ಬಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ರೀತಿಯಿಂದ ವಾಸುದೇವ ದ್ವಾದಶಾಕ್ಷರಗಳಿಗೆ ಪ್ರತಿಪಾದ್ಯನಾದ ಸ್ವಾಮಿಗೆ ನಾನು ನಮಸ್ಕಾರ ಮಾಡುತ್ತೀರ್ತಾ ಭಗವತ
भगवान कृपयाश्रे सामान्य साध्यवाल भक्तर श्रीराज नेवर अनुग्रह संपादने मत गुण सर्वदा कानता है भक्त भक्ति सकाशीन श्रद्धापाद पंचा भक्तर मारत भक्त पाशदन हृदय में दर्शन को स्वामी इतने देवर निजवाद वैभव अंबादेवर श्रीरामवतारीतावतार बृंदवन पशु बृंदावन ृंगारृंदापुर जंगामृंदावि मंदाक्षारीवनमृंदाभुतृंगावृ ಹತ್ತು ಶ್ಲೋಕಗಳಿಂದ ಶ್ರೀಕೃಷ್ಣರ ಮಹಿಮಾವನ್ನು ವರ್ಣನೆ ಮಾಡಿದ್ದಾರೆ. ಶ್ರೀರಾಮಚಂದ್ರದೇವರ ಮಹಿಮೆಯನ್ನು ಗುರುವೇ ಶ್ರೀಧರ ಮರೂಢ ವಿಮರ್ಜಿತಾಯ ಯಶೋಯಾಯ ಕಲೆಯ ಸುಧಿಷ್ಟೇಜ ಎಂದು ಶ್ರೀಕೃಷ್ಣಾವತಾರ ವಿಷಯವನ್ನು ಹೇಳಿಕೊಡುತ್ತಿರುವುದು ರಾಮಾವತಾರ ವಿಷಯವನ್ನು ಮುಕ್ತಸ್ಥರ ಸ್ಪರ್ಶ ರುದ್ರ ಮಹೇಂದ್ರ ವಾಹ ದಂತೈರು ವಿರಂಭಿತ ಚತುರ್ಭುಜ ಶ್ರೀರಾಮಚಂದ್ರ ಯಾವ ರಾವಣನನ್ನು ವಿಗ್ರಹ ಮಾಡಿದ್ದಾರೆ ಆ ರಾವಣನ ಪರಾಕ್ರಮವನ್ನು ಭಾಗವತದಲ್ಲಿ ಹೇಳುತ್ತಾ ಇದ್ದಾರೆ. ಐರಾವತ ಐಂದ್ರದೇವರ ಆನೆ ಅದನ್ನು ಕರೆಸಿ ರಾವಣ ಅದರ ಜೊತೆಗೆ ಯುದ್ಧಾಡಬೇಕಂತ ಅಂದರೆ ಅದರ ನಾಲ್ಕು ಕೊಂಬುಗಳಿಂದ ರಾವಣನ ಎಲೆಯನ್ನು ಓಡಿ ಬಂದು ಹೊಡೆಯಬೇಕಂತೆ. ರಾವಣನ ವಕ್ಷಸ್ಥಳ ತಗಲಿದ್ದರಿಂದ ಆನೆಯ ಕೊಂಬಿಗೆ ದುಃಖವಾಗಬೇಕಂತೆ. ಆನೆಗೆ ಐರಾವತಕ್ಕೆ ಈ ರಾವಣನ ವಕ್ಷಸ್ಥಳಕ್ಕೆ ಬುದ್ಧಿ ಕಟ್ಟಿಬಿಟ್ಟಿದೆಯಂತೆ. ಅಲ್ಲಿ ಜಟ್ಟಿಗಳಿಗೆ ಕೊಟ್ಟಿರುತ್ತಲ್ಲ ಆ ರೀತಿಯಾಗಿ ವಕ್ಷಸ್ಥಳದಲ್ಲಿ ಹಳ್ಳ ಕಟ್ಟು ಆಗುತ್ತಂತೆ. ಅಂಥ ವಕ್ಷಸ್ಥಳಕ್ಕೆ ನಮ್ಮ ಹನುಮಂತದೇವರು ಕೃಷಿಯನ್ನು ಪ್ರಹಾರ ಮಾಡಿದ್ದಾರೆ. ಬಲವಾಗಿ ಸೀತಾದೇವಿಯು ಕೂಡ ಸರಿಯಾಗಿ ಮಾತನಾಡದೆ ಇದ್ದದ್ದಕ್ಕೆ ಅಸಭ್ಯ ರೀತಿಯಿಂದ ಮಾತನಾಡಿದ ರಾವಣನಿಗೆ ಪರಮಂಗಳಕರವಾಗಿರತಕ್ಕ ಅಮೃತಹಸ್ತ ನಿಮ್ಮ ಹನುಮಂತನವರಿಗೆ ರಾವಣ ಕೇಳುತ್ತಾರೆ, ಬೋರ ಹಿಡಿದೆಯೋ ಮನೆ ಹಿಡಿದೆಯೋ ಅಂತ. ನೀವು ಮಾತಾಡ್ತಾ ಇರೋದ್ರಿಂದಲೇ ಗೊತ್ತಾಗುತ್ತಲ್ಲ ಮನೆ ಹಿಡಿದಿದ್ದೀನಿ ಅಂತ. ಸ್ವಲ್ಪ ಏನಾದರೂ ವೇಗವಾಗಿ ಹರಿದಿದ್ರು ನೀನು ಬದುಕು ಹಾಗೂ ಇಲ್ಲ ಇಬ್ಬರೇ ಇರ್ತಾ ಇರಲಿ ಅಂತ ಹನುಮಂತನವರು ವಿನೋದವಾಗಿ ಇತರ ಹೇಳಿಕೆ ರಾಮದೇವರನ್ನು ಸಂತೋಷ ಪಡೆದಿದ್ದಾರೆ. ಸೀತಾ ಶ್ರೀರಾಮಚಂದ್ರದೇವರ ಮಹಿಮ ಅವನು ದೊಡ್ಡವನಪ್ಪ. ಸೀತಾ ಲಕ್ಷ್ಮಣ ಹರಿದ ಶುಭ್ರ ಸರ್ವೋತ್ಸಾಹದ ಪ್ರಕಾರಭುಕ್ತನಾದ ಶ್ರೀರಾಮಚಂದ್ರ ಸರ್ವೋತ್ತಮನಾಗಿದ್ದಾನೆ. ಮಾರದ ನಾನು ದೊಡ್ಡವನಲ್ಲಪ್ಪ ಅಂತಾರೆ ಬ್ರಹ್ಮದೇವರು. ಕೃಷ್ಣಾವತಾರದಲ್ಲಿ ಪರಮಾತ್ಮ ತನ್ನ ಮಹಿಮೆಯನ್ನು ಬಹು ಪ್ರಕಾರವಾಗಿ ತೋರಿಸಿದ ಆ ಸ್ವಾಮಿ ಸರ್ವೋತ್ತಮನಾದವನು. ಉವಾಸ ಸಮಭ್ರತಂ ಬಾಲಕಮಂಜುಕ್ಷಣ ಚತುರ್ಭಜಂ ಸಂಜಗದಾಭ್ಯದಾಯುಧನ ಯುವತ್ಸಲಕ್ಷ್ಮಂಗಲಶೋಭಿತೋಸ್ತುಭನ ಮುಕಾಂಬರಂ ಸಂದ್ರಪಯೋಗಸೌಭಗಂ ನಾರಿಹೌದೌರ್ಯ ಕಿರೀಟಕುಂಡಲಕ್ಷಿಷಾ ಪರಿಶ್ವಕ್ತಸಹಸ್ರಕುಂಡಲಂ ಉದ್ದಾವಕಂ ಚಂದರಕುಂಡಲಾದಿಭಿ ಪುರಸನ್ಮಾನಂಗತಿದೇವೈಕ್ಷತ. ಈ ರೀತಿಯಾಗಿ ಅವತಾರ ಕಾಲದಲ್ಲಿ ಯಾವ ನಿಮ್ಮ ಸ್ವಾಮಿಯ ಪ್ರಿಯವಾದ ರೂಪ ಉಂಟೋ ವಿಭಾದೀಯವಾದ ರೂಪದಿಂದ ಸ್ವಾಮಿ ಅನೇಕ ಲೀಲೆಗಳನ್ನು ಮಾಡಿ ಜಗತ್ತನ್ನು ಉದ್ಧಾರ ಮಾಡಿದ್ದಾರೆ.
ಕಲಿಯುವುದರಲ್ಲಿ ಕಲಿಯುವ ವಿಷಯ ಮುಖ್ಯವಾಗಿದೆ. ಯಾವುದು ಕೃಷ್ಣಾಯವಾದಿ ದೇವಾಯುಂದರಾಯಕ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ನಮಃಪಂಕಜನೋಭಾಯ ನಮಃಪಂಕಜಮಾಲಿನೇ ನಮಃಪಂಕಜನೇತ್ರಾಯ ನಮಸ್ತೇ ಪಂಕಜಾಂಧಯೇ. ಈ ರೀತಿಯಾಗಿ ಶ್ರೀ ಕೃಷ್ಣಾವತಾರ ಮಾಡಿ ಗೋಪಿಕಾಶ್ರೀಯರಿಗೆಲ್ಲ ಅನುಗ್ರಹವನ್ನು ಮಾಡಿದ ಸ್ವಾಮಿಯನ್ನ ಸರ್ವೋತ್ತಮ ಅಂತ ಹೇಳಬೇಕು ಹೊರತಾಗಿ ನಾನು ಸರ್ವೋತ್ತಮ ಹೇಗಾಗುತ್ತೇನೆ ಮಾರದ ನಿಮ್ಮ ಮುಖಾವತಾರ ಮಾಡಿದ್ದಾರೆ. ಕೃಷ್ಣಾವತಾರದಲ್ಲಿ ಅನೇಕ ಲೀಲಾಗಳನ್ನು ತೋರಿಸಿದ ಕೃಷ್ಣಾವತಾರದಲ್ಲಿ ಪರಮಾತ್ಮ ತನ್ನ ದುಃಖ ಪರಿಹಾರ ಮಾಡತಕ್ಕ ಶಕ್ತಿ ತನಗೆ ಇದೆ. ಯಾರು ಯಾರು ಪರಮಾತ್ಮನನ್ನು ಆಶ್ರಯ ಮಾಡುತ್ತಾರೆ ಅವರ ದುಃಖಗಳನ್ನೆಲ್ಲ ಪರಿಹಾರ ಮಾಡುತ್ತೀರಿ ಎಂಬುದಾಗಿ ತನ್ನ ದುಃಖ ಅಂದರೆ ಜೀವರಾಜಿಗಳ ದುಃಖವನ್ನು ಪರಿಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿರ್ತಕ್ಕಂಥದ್ದು. ನಮ್ಮ ಸ್ವಾಮಿ ಸಂಪೂರ್ಣವಾಗಿ ತಿಳಿಯಬೇಕು ಅಂದರೆ ಯಾರಿಗೂ ಸಾಧ್ಯ ಇಲ್ಲಪ್ಪ. ಕೃಷ್ಣಾರ್ಜುನ ಯಾರು ಗೊತ್ತಿರುತ್ತಾ ಯಾರು ಗೊತ್ತಿರುತ್ತಾ ಸರ್ವಾತ್ಮನಃ ಪದೋ ಇದು ಮಾಯಮರಿಗಳಿಗೆ ಯೋಗ್ಯವಾದ ಆಹಾರಕ್ಕೆ ಯೋಗ್ಯವಾದ ಈ ಶರೀರದಲ್ಲಿ ನಮಗೆ ಯಾರು ಗೊತ್ತಿರುತ್ತಾರೆ ಅವರು ದೇವರನ್ನು ತಿಳಿಯುತ್ತಾರೆ. ನರಗ ಹಾಗೆ ತಿಳಿದವರು ಯಾರು? ಯೋಗಾಹಮಂಗ ಪರಮಸ್ತು ಯೋಗ ಮಾಯಸ್ತು ಭಗವಾನ್ಯಾಧ್ಯ ಮಾರ್ಗ ನಾನು ಹೇಳಿದ ವಿಷಯಗಳನ್ನೆಲ್ಲ ಶ್ರೀ ನಾರಾಯಣ ದೇವರಲ್ಲಿ ವಿಜ್ಞಾಪನೆ ಮಾಡುತ್ತಾ ವಿರುದ್ಧವಾಗಿ ಮಾಡುತ್ತಾರೆ. ಬ್ರಹ್ಮದೇವರಿಗೆ ಪರಮಾತ್ಮ ನಿತ್ಯರೂಪವನ್ನು ತೋರಿಸಿದ್ದಾರೆ. ಆ ವೈಕುಂಠ ಲೋಕ ಹೇಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶ್ಯಾಮಾವಸ್ತ್ರಾಹಿತ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 ಾ
ಸಂಸ್ಥೆಯಾಗಿದ್ದಾರೆ ಮಹದಾಯಿ ಶ್ರೀ ಗುರು ಬ್ರಹ್ಮದೇವರಿಗೆ ಮೂರು ಭಾಗವತರಿಗೆ ಶ್ರೀ ಕೃಷ್ಣ ಪರಮಾತ್ಮ ಮೂರಮೂರ್ತಿಯಾದ ಶ್ರೀ ಕೃಷ್ಣ ಅಂದರೆ ಕೃಷ್ಣ ಭಗವಾನ್ ಸ್ವಯಂ ಆ ಸ್ವಾಮಿಯನ್ನು ಉಪದೇಶ ಮಾಡಿದ್ದಾರೆ ಅದನ್ನು ಹೇಳುತ್ತಾರೆ ಶ್ರೀ ಶುಕಾಚಾರ್ಯರು ಶ್ರೀ ಭಗವಾನ ಇದೇ ಮೂರು ಭಾಗವತ ಜ್ಞಾನ ಪರಮಿಶ್ವಾನ ಸಮಿತ ಗ್ರಹಣ ಗುರುತ ವ್ಯವಹಾರ ಹಿಂದೂ ಸಾಧಾರಣ